ಗುಬ್ಬಿ ತಾಲೂಕು ಸಿಎಸ್ಪುರ ಠಾಣೆಯ ಪಿಎಸ್ಐ ಸೋಮಶೇಖರ್ ಎಸ್ ಮತ್ತು ಮುಖ್ಯ ಪೇದೆ ನಯಾಜ್ ಅಹಮದ್ ಎಸಿಬಿ ಬಲಕ್ಕೆ ಬಿದ್ದಿದ್ದಾರೆ ಕಳೆದ ಇಪ್ಪತ್ತೆರಡರಂದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಸಿಎಸ್ಪುರ ಠಾಣೆಯಲ್ಲಿ ಚಂದ್ರಣ್ಣ ಅವರ ಮೇಲೆ ದೂರು ದಾಖಲಾಗಿದ್ದು ಇದರ ವಿಚಾರವಾಗಿ ಚಂದ್ರಣ್ಣ ಅವರ ಕಾರನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದರು ಚಂದ್ರಣ್ಣ ಅವರು ಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ರು ನಂತರ ಕಾರನ್ನ ಬಿಡುಗಡೆ ಮಾಡಲು ಪಿಎಸ್ಐ ಸೋಮಶೇಖರ್ ಅವರು ಮುಖ್ಯಪೇದೆ ನಯಾಜ್ ಅಹಮದ್ ಅವರ ಮಧ್ಯಸ್ಥಿಕೆಯಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೆ ವಶಪಡಿಸಿಕೊಂಡಿದ್ದ ಕಾರು ಬಿಡುಗಡೆ ಮಾಡಲು ಒಪ್ಪಂದ ಮಾಡಿ ಹನ್ನೆರಡು ಸಾವಿರ ಮುಂಗಡ ಹಣ ಪಡೆಯಲಾಗಿತ್ತು ಬುಧವಾರವಾದ ಇಂದು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬಾಕಿ ಉಳಿಕೆ ಹಣ ಹದಿನಾರು ಸಾವಿರ ಪಡೆಯುವ ವೇಳೆ ತುಮಕೂರಿನ ಎಸಿಬಿ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಗಜೇಂದ್ರ ನ್ಯೂಸ್ ಡೆಸ್ಕ್ ತುಮಕೂರು